ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಕೆ ಆರ್ ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಎಸ್ ಯಾರೆಲ್ಲ ಶಿಕ್ಷಕಾಕಾಂಕ್ಷಿಗಳಿದ್ದೀರಾ, ನಿಮಗೆ ಅತ್ಯುತ್ತಮ ಒಂದು ಶುಭ ಸುದ್ದಿ ಸಿಗ್ತಾ ಇದೆ. ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು, ಯಾಕೆಂದರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮತ್ತೆ 20,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲಾಖೆ ಹೊಸ ಪ್ರಸ್ತಾವನೆಯನ್ನು ನೀಡ್ತಾ ಇದೆ. ಸೊ ಹಾಗಾಗಿ ಯಾರೆಲ್ಲ ಒಂದು ಶಿಕ್ಷಕಾಕಾಂಕ್ಷಿಗಳಿದ್ದೀರಾ, ನಿಮಗೆ ಅತ್ಯಂತ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಯಾವಾಗ ಕಾಲ್ಫಾರ್ಮ್ ಆಗುತ್ತೆ, ಯಾವಾಗ ಎಕ್ಸಾಮ್ ಬರುವುದು, ಹಾಗೆ ನಾವು ಯಾವ ರೀತಿಯಾಗಿ ರೆಡಿ ಆಗಬೇಕು, ಇವುಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಾ ಇದ್ದರೆ, ನಿಮಗೋಸ್ಕರ ಉತ್ತಮ ಗುಣಮಟ್ಟದ ನುರಿತ ಮತ್ತು ಅನುಭವಿ ಶಿಕ್ಷಕರಿಂದ ಉತ್ತಮ ತರಗತಿಗಳನ್ನ ಕೆ ಆರ್ ಟೂರ್ಸ್ಗಳಿಂದ ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಚಾನಲನ್ನು ಮಿಸ್ ಮಾಡ್ಕೊಂಬಿಡಿ, ಕೂಡಲೇ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತಂದರೆ ದಯಮಾಡಿ ಲೈಕನ್ನು ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಎಸ್ ಏನು ವಿಷಯ ಇದೆ ಅಂತ ನೋಡ್ತಾ ಹೋಗೋಣ. ನಿಮ್ಮ ಒಂದು ಸ್ಕ್ರೀನಲ್ಲಿ ಕಾಣ್ತಾ ಇದೆ, ಸುಮಾರು 53,000 ಹುದ್ದೆಗಳು ಖಾಲಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ CM ಅವರಿಗೆ ಮನವಿಯನ್ನು ಕೊಡೋದಕ್ಕೆ ಇಲಾಖೆ ಮುಂದಾಗಿದೆ. ಅದರ ಕೆಳಭಾಗದಲ್ಲಿ ದೊಡ್ಡ ಹೆಡ್ಲೈನನ್ನು ನೋಡ್ತಾ ಇದ್ದೀರಾ, ಮತ್ತೆ 20,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲಾಖೆ ಮುಂದಾಗಿದೆ. ಎಸ್, ಯಾವಾಗ ಮಾಡ್ತಾರೆ, ಹಾಗಾದರೆ ಯಾವಾಗ ಎಕ್ಸಾಮ್ ನಡೆಯುವುದು, ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೋಡಿ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನೀಗಿಸುವಂಥ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಮುಂದಾಗಿದ್ದು, ಮತ್ತೆ 20,000 ಶಿಕ್ಷಕರ ನೇಮಕಕ್ಕೆ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಲು ಸಿದ್ಧತೆ ನಡೆಸಿಕೊಂಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಸುಮಾರು 53,000 ಶಿಕ್ಷಕರ ಒಂದು ಖಾಲಿ ಇದೆ, ಹುದ್ದೆಗಳು ಖಾಲಿ ಇದೆ. ಅದರಲ್ಲಿ ಸುಮಾರು 20,000 ಶಿಕ್ಷಕರ ನೇಮಕ ಮಾಡಲು ಸೊ ಶಿಕ್ಷಣ ಇಲಾಖೆಗೆ ಏನಾಗಿದ್ದರೆ ಮುಖ್ಯಮಂತ್ರಿಯವರಿಗೆ ಒಂದಿಷ್ಟು ಮನವಿಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸೊ ಮುಂದುವರೆದು ಹೇಳ್ತಿದ್ದಾರೆ, ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಒಟ್ಟು 53 ಶಿಕ್ಷಕರ ಒಂದು ಕೊರತೆ ಇದ್ದು, ಇದನ್ನು ನೀಗಿಸಲು ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳಲಾಗಿದೆ. ಆದರೆ ಮುಂದಿನ ಶೈಕ್ಷಣಿಕ ವರ್ಷದ ವೇಳೆಗೆ, ನೋಡಿ ವೆರಿ ವೆರಿ ಇಂಪಾರ್ಟೆಂಟ್, ಮುಂದಿನ ಶೈಕ್ಷಣಿಕ ವರ್ಷದ ವೇಳೆಗೆ ಹೆಚ್ಚುವರಿಯಾಗಿ 20,000 ಶಿಕ್ಷಕರ ನೇಮಿಸಿಕೊಳ್ಳುವ ಮೂಲಕ ಶಿಕ್ಷಕರ ಕೊರತೆ ನೀಗಿಸುವ ಲೆಕ್ಕಾಚಾರದಲ್ಲಿ ಇಲಾಖೆ ಇದೆ. ವೆರಿ ವೆರಿ ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡಿದೆ. ಮುಂದಿನ ಶೈಕ್ಷಣಿಕ ವರ್ಷ ಅಂದರೆ 2024-25, ಈಗ ಆಲ್ರೆಡಿ 2023 ಅಂತ್ಯದಲ್ಲಿದ್ದೇವೆ. ಸೊ 2024 ವೇಳೆಗೆ, ಅಥವಾ 2024 ಏನು ಜೂನ್ ಬರುತ್ತೆ ಅದರ ವೇಳೆಗೆ 20,000 ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳೋದು ಈಗ ಆಲ್ರೆಡಿ ಇಲಾಖೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅದರ ಅರ್ಥ ಮುಂದಿನ ಒಂದು 6 ತಿಂಗಳಲ್ಲಿ ನಿಮಗೆ ಈ ಒಂದು 20,000 ಶಿಕ್ಷಕರ ನೇಮಕಾತಿ ಏನಿದೆ ಅದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವಂಥ ದೃಷ್ಟಿಯಿಂದ ಸೊ ಈ ಒಂದು ಹೆಜ್ಜೆಯನ್ನು ಇಲಾಖೆ ಇಡ್ತಾ ಇದೆ. ಆ ದೃಷ್ಟಿಯಿಂದ ಯಾರೆಲ್ಲ ಒಂದು TET ಪಾಸ್ ಮಾಡ್ಕೊಂಡಿದ್ದೀರಾ, ನೀವು GPSR ಶಿಕ್ಷಕರಾಗಿ, ಹಾಗೆ ಸರ್ ನಂದು BED ಆಗಿದೆ, ನಂದು ಇನ್ನೂ TET ಪಾಸ್ ಆಗಿಲ್ಲ ಅಂತಂದರೆ ನಿಮಗೆ BED, ಇಟ್ ಮೀನ್ಸ್ ನೀವು BED ಆಗಿತ್ತು, ಡಿಗ್ರಿ BED ಆಗಿತ್ತು ಅಂದರೆ ನೀವು HST ಹೈಸ್ಕೂಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ, ಯಾಕೆಂದರೆ ಪ್ರಸ್ತುತ ನಿಯಮದ ಪ್ರಕಾರವಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ TET ಅವಶ್ಯಕತೆ ಇಲ್ಲ, ಮಾಸ್ಟರ್ ಡಿಗ್ರಿ ಬೇಕಾಗಿಲ್ಲ ಅನ್ನುವಂಥ ಅಂಶಗಳು ಈಗ ಆಲ್ರೆಡಿ ನಾವು ನಿಮಗೆ ಹೇಳಿದ್ದೇವೆ. ಆ ದೃಷ್ಟಿಯಿಂದ ಎರಡೂ ಕೂಡ, ಅಂದರೆ ಪ್ರಾಥಮಿಕ ಒಂದು ಶಾಲಾ ಶಿಕ್ಷಕರಾಗಿ ಅಥವಾ GPSR ಶಿಕ್ಷಕರಾಗಿ, ಹಾಗೆ ಒಂದು HST ಶಿಕ್ಷಕರಾಗಿ ಯಾರೆಲ್ಲ ಒಂದು ನಾವು ಆಗಬೇಕು ಅಂತ ಕನಸನ್ನು ಕಾಣ್ತಿದ್ದೀರಾ, ನಿಮಗೆ ಅದ್ಭುತವಾಗಿ ಒಂದು ಅವಕಾಶ ಸಿಗ್ತಾ ಇದೆ. ಈ ದೃಷ್ಟಿಯಿಂದ KR ಟ್ಯುಟೋರಿಯಲ್ಸ್ ಕಡೆಯಿಂದ ನಿಮಗೆ ಗುಣಮಟ್ಟದ ತರಗತಿಗಳು, ಗುಣಮಟ್ಟ ತರಗತಿಗಳಿಗೆ ಮತ್ತೊಂದು ಹೆಸರು ನಿಮ್ಮ KR ಟ್ಯುಟೋರಿಯಲ್ಸ್. ಆ ದೃಷ್ಟಿಯಿಂದ ಈ ಒಂದು ತರಗತಿಗಳನ್ನ ನಾವು ಆನ್ಲೈನ್ ತರಗತಿಗಳನ್ನ ಕೊಡ್ತಾ ಇದ್ದೀವಿ. ನುರಿತ ಮತ್ತು ಅನುಭವಿ ಶಿಕ್ಷಕರಿಂದ ಅದ್ಭುತವಾದ ತರಗತಿಗಳು ನಿಮಗೆ ಸಿಗ್ತಾ ಇದೆ. ಈಗ ಆಲ್ರೆಡಿ ಪ್ರಾರಂಭವಾಗಿದೆ. ಕೂಡಲೇ ಏನು ನಂಬರ್ ಕಾಣ್ತಿದೆ ಕೆಳಭಾಗದಲ್ಲಿ, ಆ ನಂಬರ್ಗೆ ಸಂಪರ್ಕಿಸಿ ನೀವು ನಿಮ್ಮ ತರಗತಿಗಳನ್ನ ತೆಗೆದುಕೊಂಡು, ಇನ್ನೇನು ಕೇವಲ 6 ತಿಂಗಳು ನಿಮಗೆ ಸಮಯ ಸಿಗುತ್ತೆ, ಅದರೊಳಗಾಗಿ ನಿಮ್ಮ ಒಂದು ತಯಾರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ಈಸಿ ಇಲ್ಲ. ಸೊ ಆ ದೃಷ್ಟಿಯಿಂದ ಕಾಂಪಿಟೇಷನ್ ತುಂಬಾ ಹೈಯಾಗಿರುತ್ತೆ. ಸೊ ನಿಮ್ಮ ಒಂದು ತಯಾರಿಯನ್ನು ನೀವು ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಒಂದು ಶಿಕ್ಷಕರಾಗುವಂಥ ಕನಸು ನನಸಾಗ್ತಾ ಹೋಗುತ್ತೆ. ಜಸ್ಟ್ ನೋಡೋಣ ಯಾವಾಗ ಕನ್ಫರ್ಮ್ ಆಗುತ್ತೋ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅಂತಂದರೆ ಇಮ್ಮಿಡಿಯೇಟ್ಲಿ ಕನ್ಫರ್ಮ್ ಆಗುತ್ತೆ, ನಿಮ್ಮ ಓದೋದಕ್ಕೆ ಅವಕಾಶ ಸಿಗೋದಿಲ್ಲ. ಆವಾಗ ನೀವು ಮತ್ತೊಮ್ಮೆ ಯೋಚನೆ ಮಾಡೋಕ್ಕಾಗುತ್ತೆ, ನಾವು ಮೊದಲೇ ತಯಾರಿಯನ್ನು ಮಾಡಬೇಕಾಗಿತ್ತು ಅಂತ. ಆ ದೃಷ್ಟಿಯಿಂದ ಅಂತಹ ಒಂದು ಪರಿಸ್ಥಿತಿ ನಿಮಗೆ ಬರಬಾರ್ದು. ಸೊ ಕೂಡಲೇ ನೀವು ನಿಮ್ಮ ತಯಾರಿಯನ್ನು ನಡೆಸೋದಕ್ಕೆ ಮುಂದಾಗಿ ಅದಕ್ಕೆ ಸಂಬಂಧಪಟ್ಟಂಥ ಮಾರ್ಗದರ್ಶನ ಕೊಡೋದಕ್ಕೆ ನಾವಿದ್ದೇವೆ, ನಮ್ಮ ತರಗತಿಗಳು ನಿಮಗೆ ಸಿಗ್ತಾ ಇದೆ. ಸೊ ಕೂಡಲೇ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ತರಗತಿಗಳನ್ನ ತೆಗೆದುಕೊಳ್ಬೋದು. ಮುಂದುವರೆದು ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೀವು ಗಮನಿಸ್ಬೋದು, 13,500 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಏನಿತ್ತು, ಸೊ ಅದು ಹೈಕೋರ್ಟ್ನಲ್ಲಿದ್ದು ತೀರ್ಪು ಬರುವ ತನಕ ಕಾಯಲೇಬೇಕೆಂಬ ಅನಿವಾರ್ಯತೆ ಇದೆ. ಸೊ ಅತಿಥಿ ಶಿಕ್ಷಕರ ನೇಮಕ ಒಂದು ತಾತ್ಕಾಲಿಕ ವ್ಯವಸ್ಥೆಯಾಗಿರುವುದರಿಂದ ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಹೆಚ್ಚುವರಿ 20,000 ಶಿಕ್ಷಕರನ್ನ ನೇಮಕಕ್ಕೆ ಮನವಿ ಮಾಡಲಾಗುತ್ತದೆ ಅಂತ
ಸೊ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಷಯ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಿ ಎಂ ಸಿದ್ದರಾಮಯ್ಯ ಅವರನ್ನು ಈ ಸಂಬಂಧ ಈ ವಾರದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಈ ವಾರದಲ್ಲಿ ಭೇಟಿಯಾಗಲಿರುವ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ 20,000 ಶಿಕ್ಷಕರ ನೇಮಕಕ್ಕೆ ಮನವಿ ಮಾಡಲಿದ್ದಾರೆ. ಬಳಿಕ ಆರ್ಥಿಕ ಇಲಾಖೆಗೆ ಹೋಗಿ ಅಲ್ಲಿಂದ ಒಪ್ಪಿಗೆ ಸಿಕ್ಕ ಬಳಿಕ ನೇಮಕ ಪ್ರಕ್ರಿಯೆಗೆ ಚಾಲನೆ ಸಿಗಲಿದೆ ಅಥವಾ ಚಾಲನೆಯನ್ನು ನೀಡಲಿದ್ದಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಹಾಗಾಗಿ ಈ ವಾರದ ಒಳಗೆ ಒಂದು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಆ ನೇಮಕಾತಿಗೆ ಸಂಬಂಧಪಟ್ಟಂತೆ ಮನವಿ ಮಾಡಿಕೊಂಡು ಆ ನಂತರ ಒಂದು ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆಯನ್ನು ಪಡೆಯುವಂಥ ಒಂದು ಪ್ರಕ್ರಿಯೆ ಕೂಡ ಈಗ ಇಲಾಖೆಯಿಂದ ಚಾಲ್ತಿಯಲ್ಲಿ ಇದೆ. ಸೊ ಮತ್ತಷ್ಟು ಮುಂದುವರೆದು ಹೇಳಿದರೆ ಕೊರತೆ ನೀಗಲಿದೆ. ಸೊ ಈಗಾಗಲೇ ರಾಜ್ಯ ಸರ್ಕಾರ 13,500 ಶಿಕ್ಷಕರ ನೇಮಕ ಅಂತಿಮ ಪ್ರಕ್ರಿಯೆಯಲ್ಲಿದೆ. ಆದರೆ ಈ ಸಂಬಂಧ ಕೆಲ ಅಂಶವನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿರುವುದರಿಂದ ತಾತ್ಕಾಲಿಕ ಹಿನ್ನಡೆಯಾಗಿದೆ. ಇನ್ನೊಂದು ತಿಂಗಳಲ್ಲಿ ಕೋರ್ಟ್ ತೀರ್ಪು ಬರುವ ನಿರೀಕ್ಷೆ ಇದ್ದು ಒಂದು ವೇಳೆ ಅದಾದರೆ 13,500 ಶಿಕ್ಷಕರ ನೇಮಕ ಡಿಸೆಂಬರ್ ವೇಳೆಗೆ ಆಗಲಿದೆ. ಅಂದರೆ ಡಿಸೆಂಬರ್ ಒಳಗೆ ಬೇಗ ತೀರ್ಪು ಬಂದರೆ ಡಿಸೆಂಬರ್ ಒಳಗೆ ಶಿಕ್ಷಕರು ಅಂದರೆ ಏನು 13,500 ಜನ ಅವರು ಶಾಲೆಗೆ ಹೋಗುವಂಥ ವ್ಯವಸ್ಥೆ ಆಗುತ್ತೆ. ಇದರೊಂದಿಗೆ ಹೆಚ್ಚುವರಿಯಾಗಿ 20,000 ಶಿಕ್ಷಕರನ್ನು ಸೇರಿಸಿಕೊಂಡಲ್ಲಿ ಶಿಕ್ಷಕರ ಕೊರತೆ ನೀಗಲಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ಎಸ್, ಈ ಮೂಲಕ ನಿಮಗೊಂದಿಷ್ಟು ಮಾಹಿತಿ ಗೊತ್ತಾಯಿತು. 20,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಹತ್ರ ಒಂದು ಮನವಿಯನ್ನು ಮಾಡ್ಕೊತಾರೆ. ಆ ನಂತರ ಒಂದು ಆರ್ಥಿಕ ಇಲಾಖೆಯಿಂದ ಆ ಒಂದು ಒಪ್ಪಿಗೆ ಪತ್ರವನ್ನು ಪಡೆದು ಇಲಾಖೆ ನಿಮಗೆ ಶೀಘ್ರದಲ್ಲೇ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದೆ. ಈ ದೃಷ್ಟಿಯಿಂದ ಯಾರೆಲ್ಲ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ವೇಟ್ ಮಾಡ್ತಿದ್ರೆ ನಿಮಗೆಲ್ಲ ಅತ್ಯುತ್ತಮ ಅವಕಾಶ ಸಿಗ್ತಾ ಇದೆ. ಸೊ ಕೂಡಲೇ ನಿಮ್ಮ ಒಂದು ತಯಾರಿಯನ್ನು ಮಾಡ್ಕೊತ ಹೋಗಿ ನಿರಂತರ ಮಾರ್ಗದರ್ಶನ ಕೊಡೋದಕ್ಕೆ ನಿಮ್ಮ ಜೊತೆ ಕೆಆರ್ ಟ್ಯುಟೋರಿಯಲ್ಸ್ ಇದೆ. ಸೊ ನಮ್ಮ ಯಾವಾಗಲೂ ಕೂಡ ಕನೆಕ್ಟ್ ಆಗಿ ಇರಿ ಅಂತ ಹೇಳ್ತಾ, ಸೊ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ. ಸೊ ಆ ಮಾಹಿತಿ ಪ್ರಕಾರವಾಗಿ ನಿಮಗೆಲ್ಲರೂ ಕೊಡ್ ಸಿದ್ಧತೆಯನ್ನು ಮಾಡ್ಕೊತೀರಿ ಅಂತ ಭಾವಿಸ್ತಾ, ಈ ಒಂದು ವಿಡಿಯೋ ಇಷ್ಟ ಇದ್ದರೆ ದಯಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಎಸ್, ಈ ಒಂದು ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.